ಆಶೀರ್ವಚನ ಲಿಂಗೈಕ್ಯ ಗುರುವರಿಯರ ಕರಕಮಲ ಸಂಜಾತರಾದಂತ ಶ್ರೀ ಮಧು ಜೈನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು ಶ್ರೀ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರಿಂದ ನಾಡಿನ ನಾನಾ ಭಾಗಗಳಿಂದ ಬಂದಿರತಕ್ಕಂತ ಸಮಸ್ತ ಶಿಷ್ಯರೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾದವು ಅಮೃತ ಮಹೋತ್ಸವವನ್ನ ಇತ್ತೀಚೆಗೆ ದೇಶಾದ್ಯಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಕರೆಯ ಮೇರೆಗೆ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದಿವೆ ನಮ್ಮ ದೇಶಕ್ಕೆ ಬಂದದ್ದು ಮೊದಲು ಸ್ವಾತಂತ್ರ್ಯ 47 ರಲ್ಲಿ ನಂತರ ಬಂದದ್ದು ಸಂವಿಧಾನ ಮೊದಲು ಬಂದದ್ದು ಸ್ವಾತಂತ್ರ್ಯ ನಂತರ ಬಂದದ್ದು ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಸ್ವಾತಂತ್ರ್ಯ ದೊರಕಿಸಿಕೊಟ್ಟವರು ಮಹಾತ್ಮ ಗಾಂಧೀಜಿಯವರು ಸಂವಿಧಾನದ ಶಿಲ್ಪಿಯಾದವರು ಅಂಬೇಡ್ಕರ್ ಅವರು ಇವೆರಡೂ ನಮ್ಮ ದೇಶದ ರಾಷ್ಟ್ರೀಯ ಪ್ರಮುಖ ಹಬ್ಬಗಳು ಹೇಗೆ ಈ ರಾಷ್ಟ್ರೀಯ ಹಬ್ಬಗಳು ಹಾಗೆ ನಮ್ಮ ಮಠದ ಎರಡು ಪ್ರಮುಖ ಹಬ್ಬಗಳು ಅಂದ್ರೆ ಒಂದು ತರಳಬಾಳು ಹುಣ್ಣಿಮೆ ಮಹೋತ್ಸವ ಮತ್ತೊಂದು ಈ ದಿನ ನಡೆಯತಾ ಇರತಕ್ಕಂತ ಶ್ರದ್ಧಾಂಜಲಿ ಸಮಾರಂಭ ಒಂದು ವ್ಯತ್ಯಾಸ ದೇಶಕ್ಕೆ ಮೊದಲು ಸ್ವಾತಂತ್ರ್ಯ ಬಂತು ಆಮೇಲೆ 50ನೇ ಇಸವಿಯಲ್ಲಿ ಸಂವಿಧಾನ ಬಂತು ಆದರೆ ನಮ್ಮ ಮಠಕ್ಕೆ 12ನೇ ಶತಮಾನದಲ್ಲಿ ಸಂವಿಧಾನ ರಚನೆ ಸಂವಿಧಾನ ಆಯಿತು ನಮ್ಮ ಮಠದ ಮೂಲ ಪುರುಷಾದ ಮರುಳು ಸಿದ್ದರು ತರಳಬಾಳು ಅನ್ನುವ ಇದೇ 5 ಪಂಚಾಕ್ಷರ ಮಂತ್ರದಲ್ಲಿ ಸಂವಿಧಾನವನ್ನು ರಚನೆ ಮಾಡಿದರು ಆದರೆ ಸ್ವಾತಂತ್ರ್ಯ ಈ ಮಠದ ಶಿಷ್ಯರು ಈ ಭಾಗದ ಶಿಷ್ಯರು ಅಭಿಮಾನಿಗಳಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಮ್ಮ ಲಿಂಗೈಕ್ಯ ಗುರುಗಳ ಗುರುವರ್ಯರ ಕಾಲದಲ್ಲಿ ನಮ್ಮ ಮಠದ ಸಂವಿಧಾನ ರಚನೆ ಮಾಡಿದವರು ಮರುಳಸಿದ್ದರು ನಮ್ಮ ಮಠದ ಶಿಷ್ಯರಿಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಂತವರು ನಮ್ಮ ಗುರುವರ್ಯರಾದ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಕಳೆದ 30 ವರ್ಷಗಳ ಹಿಂದೆ ಅವರು ಕಣ್ಮರೆಯಾಗಿದ್ದರೂ ಸಹ ಶಾಶ್ವತವಾಗಿ ಶಿಷ್ಯರ ಹೃದಯದಲ್ಲಿ ಅವರು ಶಾಶ್ವತವಾಗಿ ನೆಲೆಸಿದ್ದಾರೆ ಅವರು ಬದುಕಿದ್ದ ಕಾಲದಲ್ಲಿ ತರಳಬಾಳು ಹುಣ್ಣಿಮೆ ಮಹೋತ್ಸವ ಏನು ಅತ್ಯಪೂರ್ವವಾಗಿ ಅಭೂತವಾರ ಪೂರ್ವವಾಗಿ ನಾಡಿನಾದ್ಯಂತ ನಡೀತು ಆ ಎರಡೂ ತರಳಬಾಳು ಆ ಹುಣ್ಣಿಮೆ ಮಹೋತ್ಸವವನ್ನು ನಮ್ಮ ಎಡಗೆ ಮತ್ತು ಬಲಕ್ಕೆ ಕೂತಿರತಕ್ಕಂಥ ಹಾಲಿ ಮುಖ್ಯಮಂತ್ರಿಗಳು ಮತ್ತು ನಿಕಟಪೂರ್ವ ಮುಖ್ಯಮಂತ್ರಿಗಳು ಈರುವರು ಸಹ ನಮ್ಮ ತರಳಬಾಳು ಹುಣ್ಣಿಮೆ ಮಹೋತ್ಸವವನ್ನು ಬಹಳ ಯಶಸ್ವಿಯಾಗಿ ಗೌರವಾಧ್ಯಕ್ಷರಾಗಿ ನಡೆಸಿಕೊಟ್ಟಿದ್ದಾರೆ 84 ಇರಬಹುದು ಆಗ ಸನ್ಮಾನ್ಯ ಯಡಿಯೂರಪ್ಪನವರು ಶಿಕಾರಿಪುರದಲ್ಲಿ ತರಳಬಾಳು ಹುಣ್ಣಿಮೆಯನ್ನು ಅತ್ಯಂತ ಯಶಸ್ವಿಯಾಗಿ ಅವರು ಗೌರವಾಧ್ಯಕ್ಷರಾಗಿ ನಡೆಸಿಕೊಟ್ಟಂಥ ಕೀರ್ತಿಗೆ ಭಾಜನರಾಗಿದ್ದಾರೆ ಇನ್ನು ನಮ್ಮ ಎಡಭಾಗದಲ್ಲಿರ್ತಕ್ಕಂಥ ಈಗಿನ ಮುಖ್ಯಮಂತ್ರಿಗಳು ಶಿಗ್ಗಾಂನಲ್ಲಿ ನಡೆದಂಥ ತರಳಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ಅವರ ಮನೆಯನ್ನೇ ನಮಗೆ ಬಿಟ್ಟುಕೊಟ್ಟು ನಮ್ಮ ಮಠವನ್ನಾಗಿ ಮಾಡಿ ನಮಗೆ ಅನುಕೂಲ ಮಾಡಿಕೊಟ್ರು ನಮಗೆ ಸ್ವಲ್ಪ ಆಸೆ ಹುಟ್ಟಿದೆ ಅವ್ರು ಯಾಕೋ ಹುಬ್ಬಳ್ಳಿಯಾಗಿರ್ತಾರೆ ಇಲ್ಲ ಬೆಂಗಳೂರಾಗಿರ್ತಾರೆ ಆ ಶಿಗ್ಗಾಂನಲ್ಲಿರತಕ್ಕಂಥ ಮನೆಯನ್ನು ನಮ್ಮ ಮಠಕ್ಕೆ ಬರೆಸ್ಕೋಬೇಕು ಅನ್ನೋ ಒಂದು ಆಸೆ ಇದೆ ನನಗೆ ಬರ್ಕೊಟ್ರೆ ಆಶ್ಚರ್ಯ ಏನಲ್ಲ ನಾವು ಒಂದು ಒಳ್ಳೆ ಒಂದು ಹೇಳಬೇಕು ಅನಿಸಿದೆ ಇಬ್ಬರು ಇದಾರಲ್ಲ ಹಾಲಿ ಮುಖ್ಯಮಂತ್ರಿಗಳು ನಿಕಟಪೂರ್ವ ಮುಖ್ಯಮಂತ್ರಿಗಳು
ನೀವೆಲ್ಲ ಗುಡಿಯಲ್ಲಿ ಇಬ್ಬರು ದೇವರುಗಳಿರ್ತಾರಲ್ಲ ಗೊತ್ತಾ ಒಂದು ಗರ್ಭಗುಡಿಯಲ್ಲಿ ಇರತಕ್ಕಂತ ದೇವರು ಇನ್ನೊಂದು ಪಲ್ಲಕ್ಕಿ ಉತ್ಸವ ಮೆರಿತಿರಲ್ಲ ಉತ್ಸವ ಮೂರ್ತಿ ಹಾಗೆ ನಮ್ಮ ಕರ್ನಾಟಕದ ಈರ್ವರು ಏನಿದ್ದಾರೆ ಇಲ್ಲಿ ಮೆಡಕೆ ಬಲಕ್ಕೆ ಎಡಭಾಗದಲ್ಲಿ ಇರತಕ್ಕಂತ ಈಗಿನ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರು ಗರ್ಭಗುಡಿಯಲ್ಲಿ ಇರತಕ್ಕಂತ ದೇವರಿದ್ದ ಹಾಗೆ ಗರ್ಭಗುಡಿ ದೇವರು ಬಲಭಾಗದಲ್ಲಿ ಇರತಕ್ಕಂತ ಯಡಿಯೂರಪ್ಪನವರು ನಿಕಟಪೂರ್ವ ಮುಖ್ಯಮಂತ್ರಿಗಳು ಉತ್ಸವ ಮೂರ್ತಿಗಳಿದ್ದ ಹಾಗೆ ಈ ಕರ್ನಾಟಕದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಬ್ಬರ ಮೇಲೆ ನಿಮಗೆ ಅಪಾರ ಗೌರವವ ಅವರು ಅವರು ಹುಟ್ಟಿದಾಗ ಏನು ಹೇಳ್ತಾರೆ ಏನು ಕಾಲಲ್ಲಿ ಏನು ಚಕ್ರ ಇದೆಯಾ ಹಾಗೆ ಅಂತ ಹೇಳ್ತಾರೆ ಅದ್ರ ತಾಯಿ ಅಂದ್ರು ಏನು ಮಗ ತಿರುಗ್ತಾನೆ 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 ಅಂತ ಹಾಗೆ ಇಡೀ ರಾಜ್ಯಾದ್ಯಂತ ತಿರುಗಿ 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 ಅವರು ಮುಖ್ಯಮಂತ್ರಿಗಳಾಗಿ ರಾಜ್ಯವನ್ನು ಕಟ್ಟಿದಂಥವ್ರು ಈ ಈರ್ವರು ಮಹಾನುಭಾವರುಗಳು ಪಕ್ಕದಲ್ಲಿ ನಮ್ಮ ಇವರಿದ್ದಾರೆ ಎಂ ಬಿ ಪಾಟೀಲ್ರಿದ್ದಾರೆ ಅವರನ್ನು ಅವರು ನಮ್ಮ ಭರಮಸಾಗರದ ಯೋಜನೆಗೆ ಮೊಟ್ಟ ಮೊದಲು ನಾವು ಕೈ ಹಾಕಿದಾಗ ಅವರು ಸಹಾಯ ಮಾಡಿದರು ಅವ್ರಿಗೆ ಹೇಳಿದ್ವಿ ಅದು ಕೇವಲ 15 ಕೋಟಿಯಿಂದ ಏನೂ ಆಗೋದಿಲ್ಲ ಬರೀ ಒಂದು ನಲ್ಲಿ ನೀರು ಬರುತ್ತೆ ಅಂತ ಹೇಳಿದ್ವಿ ಗೊತ್ತಿದೆಯಾ ನಿಮಗೆ ಆದರೂ ಸಹ ಅವರು ಏನಾದರೂ ಮಾಡಬೇಕು ಅಂತ ಹೇಳಿ ಅವರು ಪ್ರಯತ್ನ ಮಾಡಿದರು ಅದಕ್ಕೆ ಅವರನ್ನ ನಾವು ವೀರ ಅಭಿಮನ್ಯು ಅಂತ ಕರೆಯೋಕ್ಕೆ ಇಷ್ಟಪಡ್ತೀವಿ ಇನ್ನು ಮಾಧುಸ್ವಾಮಿಯವರು ಇಲ್ಲೇನಿದ್ದಾರೆ ನಮಗವರಿಗೂ ಭಾಳಷ್ಟು ಕಾನೂನು ಸಂಘರ್ಷ ಕಾನೂನು ವಿವಾದಗಳು ಸಂವಾದಗಳು ಗಂಟೆಗಟ್ಟ ನಡೆದಿದ್ದಾವೆ ನಮ್ಮ ಮಠದಲ್ಲೂ ಮತ್ತು ಬೆಂಗಳೂರಿನಲ್ಲೂ ದೂರವಾಣಿಯಲ್ಲೂ KS 2011 ಬ್ಯಾಚ್ನವರಿಗೆ ಅವರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಅವ್ರ ಜೊತೆಗೆ ಆರ್ಗ್ಯೂ ಮಾಡಿ ನಮ್ಮ ಅವರು ಅವ್ರ ವಿರುದ್ಧವಾಗಿದ್ದರೂ ಸಹ ಅವರನ್ನು ಕಾನೂನು ಅಡಿಯಲ್ಲೇ ಗೆದ್ದು ಅವರು ಅವ್ರ ಮನವೊಲಿಸಿದ ಮೇಲೆ ನಮ್ಮ ಬೊಮ್ಮಾಯಿಯವರು ಮತ್ತು ಹಿಂದಿನ ಮುಖ್ಯಮಂತ್ರಿಗಳು ಮಾಧುಸ್ವಾಮಿಯವರು ವಿಶೇಷ ಒಂದು ಬಿಲ್ಲನ್ನು ತಂದು ಅವರು ಅವರನ್ನು 362 ಜನರಿಗೆ ಇವತ್ತು ಅವರಿಗೆ ದೊಡ್ಡ ದೊಡ್ಡ ಹುದ್ದೆಗಳು ಸಿಗುವಂತಾಗಿದೆ ಅದಕ್ಕೆ ಅವರೆಲ್ಲರ ಪರವಾಗಿ ಈಗಿನ ಸರ್ಕಾರವನ್ನು ನಾವು ಅಭಿನಂದಿಸಿ ಬಯಸ್ತೀವಿ ಇನ್ನು ಮಾಧುಸ್ವಾಮಿಯವ್ರ ಕುರಿತು ನಾವು ಹೇಳೋದಾದರೆ ನಾವು ಕೇಳಬೇಕು ನೀವು ಅವರು ಇವರು ಏನು ವಿಧಾನಸೌಧದಲ್ಲಿ ಮೊದಲು ಗೊತ್ತಾಗ್ತಿದ್ದಿಲ್ಲ ಏನು ಮಾತಾಡ್ತಾರೆ ಅಂತ ಹೇಳಿ ಈಗೆಲ್ಲ ಟೆಲಿವಿಷನ್ ನೋಡ್ತೀವಲ್ಲ ನಾವು ಮುಖ್ಯವಾಗಿ ದೂರದರ್ಶನ ನಾವು ದೂರದರ್ಶನ ಹೆಚ್ಚು ನೋಡಕ್ಕೆ ಹೋಗಲ್ಲ ಆದರೆ ಸಂವಿಧಾನದಲ್ಲಿ ನಡೆಯುತ್ತೆ ಅಸೆಂಬ್ಲಿ ನಡೆಯುತ್ತೆ ಆವಾಗ ತಪ್ಪದೆ ನಾವು ಕೇಳ್ತಕ್ಕಂಥ ಮಾತುಗಳು ಅಂದರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರದು ಮತ್ತು ಮಾಧುಸ್ವಾಮಿಯವರದು ಮಾಧುಸ್ವಾಮಿಯವರನ್ನು ನಾವು ಗುಣಗಾನ ಮಾಡಲಿಕ್ಕೆ ಹೇಳ್ತೀವಿ ಅಂತ ತಿಳ್ಕೋಬೇಡಿ ಹಿಂದೆ ಹೇಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಇದ್ರು ಹಾಗೆ ಕರ್ನಾಟಕದ 2ನೇ ಸರ್ದಾರ್ ವಲ್ಲಭಾಯಿ ಪಟೇಲ್ ನಮ್ಮ ಮಾಧುಸ್ವಾಮಿ ಅವರು ಅಂತ ಹೇಳಿದ್ದೀವಿ ಹೀಗಾಗಿ ಮುಖ್ಯಮಂತ್ರಿಗಳು ಏನೇ ಸವಾಲು ಬಂದರೂ ಅದನ್ನು ಮುಂದಕ್ಕೆ ಬಿಡ್ತಕ್ಕಂಥದ್ದೇ ನಮ್ಮ ಮಾಧುಸ್ವಾಮಿ ಅವ್ರನ್ನ ಸೇನಾಧಿಪತಿ ಇದ್ದಾಗೆ ಹೇಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ರವರು ಇಡೀ ದೇಶವನ್ನು ಸಂಘಟನೆ ಮಾಡಿದ್ರು ಹಾಗೆ ಈ ರಾಜ್ಯದಲ್ಲಿ ಏನೇ ಕಾನೂನು ಸಮಸ್ಯೆಗಳು ಬರಲಿ ಅದನ್ನು ಎದುರಿಸ್ತಕ್ಕಂಥ ಮುಂಚೂಣಿಯಲ್ಲಿ ಸೇನಾಧಿಪತಿತ್ವವನ್ನು ಕೊಟ್ಟು ಬಸವರಾಜ ಬೊಮ್ಮಾಯಿಯವರು ಕೊಟ್ಟಿರ್ತಕ್ಕಂಥದ್ದು ಅವರ ಆತ್ಮೀಯ ಸ್ನೇಹಿತರಾದಂಥ ಮಾಧುಸ್ವಾಮಿಯವರಿಗೆ ನಿಜವಾಗಿಯೂ ಈ ಸಂದರ್ಭದಲ್ಲಿ ನಮ್ಮ ಗುರುಗಳು ದೊಡ್ಡ ಗುರುಗಳ ಸ್ಮರಣೆ ಏನಿದೆಯಲ್ಲ 30 ವರ್ಷಗಳಾದವು ಅವರ ವ್ಯಕ್ತಿತ್ವ ಅದ್ಭುತವಾದ ವ್ಯಕ್ತಿತ್ವ ಅವರ ಕಾಲ ಮತ್ತು ಖಾಸಿಗೆ ಭಾಳ ಬೆಲೆ ಕೊಟ್ಟವರು ನಮಗೆ ಒಂದು ಚೆನ್ನಾಗಿ ಇನ್ನೂ ನೆನಪಿದೆ ಒಮ್ಮೆ ನೀವೆಲ್ಲ ಕ್ಷೌರ ಮಾಡಿಸ್ಕೊಳ್ತೀರಿ ಅಲ್ಲ ಸುಮ್ಮನೆ ಕ್ಷೌರ ಮಾಡಿಸ್ಕೊಂಡು ಕರ್ಣಿ ನೋಡ್ತಿರ್ತೀರಿ ಆದರೆ ದೊಡ್ಡ ಗುರುಗಳು ಅವ್ರಿಗೆ ಕ್ಷೌರ ಅಂತಿರಲಿಲ್ಲ ಅವ್ರಿಗೆ ಆಗಿನ ಕಾಲದಲ್ಲಿ ಅದೊಂದು ಸುಸಂಸ್ಕೃತ ಭಾಷೆ ಭದ್ರಕರ್ಣ ಅಂತ ನಿಮಗೆ ಗೊತ್ತಿದೆಯಲ್ಲ ಈಗಿನ ಪೀಳಿಗೆಗೆ ಭದ್ರಕರ್ಣ ಮಾಡಿಸ್ಕೊಳ್ಳುವಾಗ ಸಮಯ ಹಾಳು ಆಗಬಾರ್ದು ಅಂತ ಹೇಳಿ ಅವತ್ತು ಏನೇನು ಪತ್ರಗಳು ಬಂದಿದ್ದಾವೋ ಪತ್ರಗಳನ್ನು ಬೇರೆಯವರಿಂದ ಓದಿಸಿ ಅವರು ಪತ್ರ ಬರೆಸ್ತಿದ್ರು ಒಮ್ಮೆ ಹೀಗಾಯಿತು ಒಂದು ಪತ್ರ ಬಂತು ದೊಡ್ಡ ಗುರುಗಳೇ ಬರ ಇಲ್ಲಿ ಅಂತ ಒಬ್ಬರು ಕರೆಸಿ ಪತ್ರ ಬರ್ಸೋಕೆ ಶುರು ಮಾಡಿದರು ಏ ತಗೊಳ ಪತ್ರ ಬರೆಯೋ ಅಂದರು ಅವನು ಕಾರ್ಡ್ ಬಿಟ್ಟ ಇನ್ನಲ್ಲೇ ಲೆಟರ್ ತಗೊಂಡ
ಇನ್ಲೈನ್ ಲೆಟ್ರು ಈಗ ಎಷ್ಟಿದೆಯೋ ಗೊತ್ತಿಲ್ಲ, ಬೆಲೆ ಇವತ್ತು ಎಷ್ಟಿದೆಯೋ ಗೊತ್ತಿಲ್ಲ ನಮಗೆ. ಈಗೆಲ್ಲ ಇಮೇಲ್ ಬಂದಿರೋದ್ರಿಂದ ಬರೀತಕ್ಕಂಥ ಅಭ್ಯಾಸನೇ ಹೋಗ್ಬಿಟ್ಟಿದೆ ಅಂತ ಕಾಣುತ್ತೆ. ಅವನು 10 ಪೈಸೆಗೋ 15 ಪೈಸೆಗೋ ಇತ್ತು ಇನ್ಲೈನ್ ಲೆಟ್ರ್ ಅಂತ, ಅವನು ಇನ್ಲೈನ್ ಲೆಟ್ರ್ ತಗೊಂಡ ಬರೆಯೋಕ್ಕೆ. ದೊಡ್ಡಗಳು ಕಣ್ಣು ಕಂಪೇ ಮಾಡಿ, ಏಯ್ ನಿಮ್ಮ ಅಪ್ಪ ಕೊಡ್ತಾನೆ ಇನ್ಲೈನ್ ಲೆಟ್ರಿಗೆ ದುಡ್ಡನ್ನ, ಕಾರ್ಡ್ ತಗೋ ಅಂತ ಹೇಳಿದರು. ಕಾರ್ಡ್ನಲ್ಲಿ ಬರೆಸಿದ್ರು, ದುಬಾರಿ ಇನ್ಲೈನ್ ಲೆಟ್ರ್ ಬರಿತೀಯಲ್ಲೋ ತಗೊಳ್ಳೋ ಕಾರ್ಡ ಅಂತ, ಪೋಸ್ಟ್ ಕಾರ್ಡು 5 ಪೈಸೆನೋ ಎಷ್ಟಾಯಿತು ಅದ್ರಲ್ಲಿ ಬರೆಸಿದ್ರು. ಹಂಗೆ ಬರೆಸಾದ ಮೇಲೆ ದೊಡ್ಡ ಗುರುಗಳು ಅವರು ಡ್ರೈವರ್ ಕರೆದು, ಏಯ್ ಕೂಡಲೇ ಕಾರ್ ತಗೊಂಡೋಗಿ ಚಿಕ್ಕ ಚಾರ್ಜರಿಗೆ ಹೋಗಿ ಈ ಪೋಸ್ಟ್ ಕಾರ್ಡನ್ನು ಪೋಸ್ಟ್ ಮಾಡಬ್ಬಾ ಅಂತ ಆದೇಶ ಮಾಡಿದರು. ಅರ್ಥ ಆಗಲಿಲ್ಲ ನಿಮಗೆ? ಅರ್ಥ ಆಗಲಿಲ್ಲ. 15 ಪೈಸೆ ಇನ್ಲೈನ್ ಲೆಟ್ರ್ ತಗೊಂಡಾಗ ನಿಮ್ಮ ಅಪ್ಪ ಕೊಡ್ತಾನೆ ನಾವು ದುಡ್ಡ ಅಂತ ಹೇಳಿದಂಥ ಗುರುಗಳು 5 ಪೈಸೆ ಕಾರ್ಡನ್ನು ಪೋಸ್ಟ್ ಮಾಡಲಿಕ್ಕೆ ಕಾರ್ ಕೊಟ್ಟು ಕಳಿಸಿದ್ರು ಚಿಕ್ಕ ಜಾಜರಿಗೆ. ಯಾವ ದುಬಾರಿ? ಕಾರ್ಡ್ ದುಬಾರಿ ಆಯ್ತೋ ಇನ್ನೆಲ್ ಲೆಟ್ರ್ ದುಬಾರಿ ಆಯ್ತೋ? ಆದರೆ ಕಾಲ, ಕಾಸು ಮತ್ತು ಕಾಲ, ಕಾಲ ಮತ್ತು ಕಾಸನ್ನು ಅವರು ಬಹಳ ಮಹತ್ವ ಕೊಡ್ತಾ ಇದ್ರು. ಅಂಥ ಮಹತ್ವವನ್ನು ಕೊಟ್ಟಂಥ ಗುರುಗಳು ತರಳಬಾಳು ಹುಣ್ಣಿಮೆ ಮಹೋತ್ಸವ ಬೆಂಗಳೂರಿನಲ್ಲಾದಾಗ, ದೇವರಾಜ ಅರಸರವರು ಮುಖ್ಯಮಂತ್ರಿಗಳಾಗಿದ್ದಾಗ, ನಿಮಗೆಲ್ಲ ಗೊತ್ತಿದೆ ದೇವರಾಜು ಅರಸರ ಮಂತ್ರಿಮಂಡಲ ರಚನೆ ಆಗ್ತಾ ಇದ್ದದ್ದು ಸಿರಿಗೆರೆಯ ಮಠದಲ್ಲಿ ಅನ್ನೋದು ನಿಮಗೆ ನೆನಪಿರಲಿ. ನಿಮಗೆ ದೊಡ್ಡ ಗುರುಗಳು ಅವರೇನಾದರೂ ಸೀನ್ ಇದ್ರೆ ವಿಧಾನಸೌಧ ನಡುಕ್ತಾ ಇತ್ತು ಅನ್ನೋ ಒಂದು ಪ್ರತೀತಿ ಇತ್ತು ಆಗಿನ ಕಾಲದಲ್ಲಿ. ಅಂಥ ಒಂದು ಅದ್ಭುತವಾದಂಥ ಶಕ್ತಿ ಸಾಮರ್ಥ್ಯ ನಮ್ಮ ದೊಡ್ಡ ಗುರುಗಳಿಗೆ ಆಗಿತ್ತು, ಇತ್ತು ಅದು. ಅಂಥ ಅಪರೂಪದ ವ್ಯಕ್ತಿತ್ವದ ಗುರುಗಳು ನಮ್ಮ ಕಣ್ಮುಂದೆ ಈಗ ಇಲ್ಲ, ಕಣ್ಮರೆಯಾಗಿದ್ದಾರೆ. ಆದರೂ ಸಹ ನಾವು ಅವರನ್ನು ನಾವು 30 ವರ್ಷ ಅಲ್ಲ, ವರ್ಷಕ್ಕೊಮ್ಮೆ ಅಲ್ಲ, ಬದುಕಿರುವಷ್ಟು ಕಾಲ ಪ್ರತಿದಿನವೂ ಪ್ರತಿಯೊಬ್ಬರೂ ಸಹ ದೊಡ್ಡ ಗುರುಗಳನ್ನು ನೆನೆಸಬೇಕು. ಅಂಥ ಒಂದು ಸಮಾಜ ರಚನೆಯನ್ನು ಅವರು, ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಿದ್ದಾರೆ. ಬಹಳ ಸುಯೋಗದ ಸಂತೋಷದ ಸಂಗತಿ ಅಂತ ಹೇಳಿದರೆ, ಇವತ್ತಿನ ದಿನವೇ ಭರಮಸಾಗರದ ಯೋಜನೆಯ 2ನೇ ಹಂತದ ನೀರು ಭರಮಸಾಗರದ ಕೆರೆಯಿಂದ ಸಿರಿಗೆರೆಯಲ್ಲಿರ್ತಕ್ಕಂಥ ಬುಕ್ಕರಾಯನ ಕೆರೆಗೆ ಈಗ ಬುಗ್ಗೆ ಆಗಿ ಹರಿದು ಬರ್ತಾ ಇದೆ ಅಂತ ಹೇಳಲಿಕ್ಕೆ ಇವತ್ತು ನಾವು ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಇಲ್ಲಿರ್ತಕ್ಕಂಥ ರಾಜಕೀಯದವರೇನರು, ಸನ್ಮಾನ್ಯ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು 3 ವರ್ಷಗಳ ಹಿಂದೆ ಕೇವಲ 250 ಕೋಟಿ ಮಂಜೂರು ಮಾಡಿದರು. ಅದು ಇದ್ದದ್ದು ಯೋಜನೆಯ ರೂಪ ಮೂಲ ಇದ್ದದ್ದು 1200 ಕೋಟಿ ರೂಪಾಯಿ. ಅದು ಕೊರೋನಾ ಕಾರಣಕ್ಕಾಗಿ ಆರ್ಥಿಕ ತೊಂದರೆಯಿಂದಾಗಿ ಕೇವಲ 220 ಕೋಟಿ ರೂಪಾಯಿಗಳನ್ನು ಮಾತ್ರ ಮಂಜೂರು ಮಾಡಿದರು. ನಾವು ಸಚಿವ ಸಂಪುಟದ ಆಗ ಸಚಿವ ಸಂಪುಟದಲ್ಲಿ ಇದ್ದಂಥ ಬೊಮ್ಮಾಯಿಯವರು, ಮಾಧುಸ್ವಾಮಿಯವರು, ಸಿ ಪಾಟೀಲ್ರು ಮತ್ತು ಸಿ ಟಿ ರವಿ, ಇನ್ನೊಬ್ಬರು ಗೋವಿಂದ ಕಾರಜೋಳರವರು, ಈ 5 ಜನರಿಗೆ ಖಾಸಗಿಯಾಗಿ ಮಾತನಾಡಿ ನೀವು ಇನ್ನು 1200 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಬೇಕು, ನೀವೆಲ್ಲ ಸಹಕಾರ ಕೊಡಬೇಕು, ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಬೇಕು ಅಂತ ಹೇಳಿದ ಮೇರೆಗೆ ಆಗಿನ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ ಯಡಿಯೂರಪ್ಪನವರು, ನಾವು ಗುಣಗಾನ ಮಾಡ್ತಾ ಇಲ್ಲ, ಮುಖಸ್ತುತಿ ಮಾಡ್ತಾ ಇಲ್ಲ, ಅವರು ಹಿಂದಿನ ಆದೇಶವನ್ನು ಒಂದೇ ವಾರದಲ್ಲಿ ಬದಲಾಯಿಸಿ 1200 ಕೋಟಿ ರೂಗಳನ್ನು ಮಂಜೂರು ಮಾಡಿ ಆದೇಶ ಹೊರಡಿಸಿದರು. ಪ್ರಾಯಶಃ ಕರ್ನಾಟಕದ ಇತಿಹಾಸದಲ್ಲಿ ಸರ್ಕಾರ ಹೊರಡಿಸಿದಂಥ ಆದೇಶ, ಒಂದು ವಾರದಲ್ಲಿ ಬದಲಾವಣೆ ಆಗಿರ್ತಕ್ಕಂಥ ಮತ್ತೊಂದು ಆದೇಶ ಪ್ರಾಯಶಃ ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯ ಇದು ಯಾವುದು ಪತ್ರಾಗಾರದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ರೈತರ ಬಗ್ಗೆ ಅವರಿಗಿರ್ತಕ್ಕಂಥ ಕಾಳಜಿ, ಅವ್ರ ಬಗ್ಗೆ ಇರ್ತಕ್ಕಂಥ ಏನು ಪ್ರೀತಿ ವಿಶ್ವಾಸ ಏನಿದೆ ಅದು ಬಹಳ ಸ್ಮರಣೀಯವಾದಂಥದ್ದು. ನಾವು ಪಕ್ಕದಲ್ಲಿ ಕೂತಂಥ ಮುಖ್ಯಮಂತ್ರಿಗಳಿಗೆ ಹೇಳಿದ್ವಿ, ಏನು ನಾವು ಯಾವಾಗಲೂ ನಮ್ಮ ಸಚಿವರಿಗೆ ಅವರಿಗೆಲ್ಲ ಗೊತ್ತಿದೆ, ನಾವೇನಾದರೂ ಫೋನ್ ಮಾಡಿದರೆ ಖಾಸಗಿಯಾಗಿ ಯಾರ್ದೋ ವರ್ಗ ಅವರಿಗೆ ಹೇಳಲ್ಲ, ಯಾರ್ದೋ ವೈಯಕ್ತಿಕ ಕೆಲಸಕ್ಕೆ ಹೇಳಲ್ಲ. ಹಾಗೆ ಮಾಡಿದರೆ ಏನಾಗುತ್ತೆ ಅಂದರೆ ನಾವು ವಂಚನೆ ಮಾಡಿದಂಗೆ ಆಗತ್ತೆ. ನಾವು ಶಿಫಾರಸು ಪತ್ರ ಕೊಡ್ಬೋದು ಮುಖ್ಯಮಂತ್ರಿಗಳಿಗೆ, ಎಲ್ಲರಿಗೂ ಕೊಡ್ಬೋದು, ಪ್ರಾಯಶಃ ಯಡಿಯೂರಪ್ಪನವ್ರ ಹತ್ರ ಆಗಲಿ, ಬೊಮ್ಮಾಯಿಯವ್ರ ಹತ್ರ ಆಗಲಿ, ಮಾಧುಸ್ವಾಮಿಯವ್ರ ಹತ್ರ ಆಗಲಿ, ನಾವು ಯಾವ ಶಿಫಾರಸು ಪತ್ರನೂ ಬರೆದಿಲ್ಲ, ಒಂದೂ ಇಲ್ಲ.
ಆದರೆ ನಾವೇ ಯಾಕೆ ಯಾಕಿಲ್ಲ ಅಂತ ಹೇಳಿದರೆ ನಾವು ಶಿಫಾರಸು ಪತ್ರ ಕೊಟ್ಟರೆ ನಾವು ದೊಡ್ಡ ಮನುಷ್ಯರಾಗ್ತೀವಿ, ಆದರೆ ಕೆಲಸ ಆಗದೇ ಇದ್ದರೆ ನಮ್ಮನ್ನು ಹೋಗ್ತಾರೆ ಜನ, ಏ ಗುರುಗಳು ಕೊಟ್ರಪ್ಪ ಬೊಮ್ಮಾಯಿರೇನು ಕೆಲಸ ಮಾಡಲಿಲ್ಲ, ಯಡಿಯೂರಪ್ಪರು ಏನು ಕೆಲಸ ಮಾಡಲಿಲ್ಲ, ಮಾಧುಸ್ವಾಮಿಯವರು ಏನು ಕೆಲಸ ಮಾಡಲಿಲ್ಲ ಅಂತಿರೋದೇ ಇಲ್ಲ. ನಾವು ಅವ್ರಿಗೆ ನಾವು ನಮ್ಮವರ ಆತ್ಮೀಯತೆಗೆ ನಾವು ವಂಚನೆ ಮಾಡಿದಂಗಾಗತ್ತೆ. ಏನಾದರೂ ಹೇಳೋದಿದ್ರೆ ಖಾಸಗಿಯಾಗಿ ಹೇಳ್ತೀವಿ. ಒಮ್ಮೆ ಒಂದು ಘಟನೆ ಘಟಿಸ್ತು ದೊಡ್ಡಗಳ ಕಾಲದಲ್ಲಿ, ಆಗಿನ ಮುಖ್ಯಮಂತ್ರಿಗಳು ಎಸ್ ನಿಜಲಿಂಗಪ್ಪನವರು ಮಠದ ವಕೀಲರಾಗಿದ್ದರು, ಅದರ ರಾಜಕೀಯ ಕಾರಣಕ್ಕಾಗಿ ಸ್ವಲ್ಪ ವ್ಯತ್ಯಾಸಗಳು ಉಂಟಾಗಿದ್ದು ಅದು ಗೊತ್ತಿರಲಿಲ್ಲ ಕೆಲವರು ರೈತರಿಗೆ ಶಿಷ್ಯರಿಗೆ. ಒಬ್ಬ ಶಿಷ್ಯ ಬಂದ ಬುದ್ಧಿ ಮುಖ್ಯಮಂತ್ರಿಗಳಾದಂಥ ನಿಜಲಿಂಗಪ್ಪನವರಿಗೆ ತಾವೊಂದು ಶಿಫಾರಸು ಪತ್ರ ಕೊಡಬೇಕು ಅಂತ ಕೇಳಿಕೊಂಡ. ಆಗ ದೊಡ್ಡ ಗುರುಗಳು ಅವನಿಗೆ ಹತ್ರ ಕರೆದ, ಏಯ್ ಬರ ಇಲ್ಲಿ, ನಾವು ಕೊಟ್ಟರೆ ನಿಮ್ಮ ನಿಜಲಿಂಗಪ್ಪ ನಿನ್ನ ನೌಕರಿ ಕೊಡಿಸ್ತಾನೆ ನಿಮ್ಮ ಮಗನಿಗೆ? ಬೇಡ, ನಾವು ಕೊಡೋಕ್ಕಾಗಲ್ಲ, ಒಂದು ಕೆಲಸ ಮಾಡು, ಹೋಗು ವಿಧಾನಸೌಧಕ್ಕೆ, ನಮ್ಮನ್ನು ಚೆನ್ನಾಗಿ ಬೈ ನೀನು ನಿಜಲಿಂಗಪ್ಪರ ಹತ್ರ, ನಿನ್ನ ಕೆಲಸ ಆಗತ್ತೆ ಹೋಗು ಅಂತ ಹೇಳಿದರು. ಇದಕ್ಕೆ ನೀವು ಭಾಳ ಜನಕ್ಕೆ ಗೊತ್ತಿಲ್ಲ ಇದು. ಹೋದ್ರು ಹೋದ ಅವನು ಚೆನ್ನಾಗಿ ಬೈದ ದೊಡ್ಡ ಗುರುಗಳನ್ನ, ಕೆಲಸ ಆಯಿತು, ಆರ್ಡರ್ ತಗೊಂಡು ಬಂದ. ದೊಡ್ಡ ಗುರುಗಳಿಗೆ ಕೊಟ್ಟು ಬುದ್ಧಿ ನಾನು ಕ್ಷಮಿಸಬೇಕು, ತಮ್ಮ ನಾನು ಗುರುನಿಂದೆ ಮಾಡಿದ್ದೀನಿ, ಆದೇಶ ಆಗಿದೆ ತಮ್ಮ ಅದೇ ತಮ್ಮ ನಿರ್ದೇಶನ ಪ್ರಕಾರ ಗುರುನಿಂದನೆ ಮಾಡಿದ್ದೀನಿ, ತಾವು ಕ್ಷಮಿಸಬೇಕು ಅಂತ ಹೇಳಿದರು. ಇದು ದೊಡ್ಡ ಗುರುಗಳಿಗೆ ಶಿಷ್ಯರ ಮೇಲೆ ಇದ್ದಂಥ ವಾತ್ಸಲ್ಯ, ಅಷ್ಟೊಂದು ಕರುಣೆ ಅಂತಃಕರಣ. ದೊಡ್ಡ ಗುರುಗಳು ಎಷ್ಟು ಕೋಮಲ ಹೃದಯನೋ ಅಷ್ಟೇ ಕಠಿಣ ಮಾತು. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣಾಂ ಚೇತಾಂಸಿ ಕೋನು ವಿಜ್ಞಾತು ಅರ್ಹತಿ ಅಂತ ಹೇಳಿ ಸಂಸ್ಕೃತದಲ್ಲಿ ಒಂದು ನೀತಿ ವಾಕ್ಯ ಇದೆ. ದೊಡ್ಡ ಮಹಾನುಭಾವರ ಮನಸ್ಸು ಹೂವಿಗಿಂತಲೂ ಕೋಮಲ. ವಜ್ರಾದಪಿ ಕಠೋರಾಣಿ ವಜ್ರಕ್ಕಿಂತಲೂ ಕಠಿಣ, ಮೃದೂನಿ ಕುಸುಮಾದಪಿ ಹೂವಿಗಿಂತಲೂ ಬಹಳ ಕೋಮಲ. ಇವೆರಡು ವೈರುಧ್ಯಗಳು ಇದ್ರೂ ಸಹ ಆಯಾಯ ಕಾಲಮಾನಕ್ಕೆ ತಕ್ಕಂತೆ ಅವರು ಈ ಸಮಾಜವನ್ನು ಕಟ್ತಾ ಬಂದಿದ್ದಾರೆ. ಒಂದು ಸರಿ ಒಂದು ಅನಾಮಧೇಯ ಪತ್ರ ಬಂದಿತ್ತು, ಅದನ್ನು ಗುರುಗಳು ನಾವಿದ್ದೀವಿ ಅವಾಗ ಓದ್ತಾ ಕಾಶಿಯಿಂದ ಬಂದಿದ್ದೀವಿ ರಜಕ್ಕೆ, ನಮ್ಮಿಂದ ಓದಿಸಿದ್ರು. ಏನದ್ರಲ್ಲಿ ಏನಿತ್ತು ಅಂತ ಹೇಳಿದರೆ, ನಿನ್ನಂಥ ಸ್ವಾಮಿ ನಮ್ಮ ಮಠದಲ್ಲಿದ್ದಿದ್ರೆ ನಿನ್ನೊಂದು ಕೈ ನೋಡ್ಕೊಳ್ತಿದ್ದೆ ಅಂತ ಬರೆದದ್ದು ಯಾರೋ ಒಬ್ಬ. ದೊಡ್ಡ ಗುರುಗಳು ನಮ್ಮ ಕಡೆ ತೋರಿಸ್ರಿ ನೋಡ್ರಿ, ನೀವೆಲ್ಲ ಪಿ ಎಚ್ ಡಿ ಮಾಡಿದ್ದೀರಿ, ನಮ್ಮ ಪಿ ಎಚ್ ಡಿ ಸರ್ಟಿಫಿಕೇಟ್ ಇಲ್ಲ ಇತ್ತು ನೋಡ್ರಿ ಅಂತ ಹೇಳಿದರು. ಎಷ್ಟು ದೊಡ್ಡ ಅದ್ಭುತವಾದಂಥ ವ್ಯಕ್ತಿತ್ವ ಇದು, ನಿಜವಾಗಿಯೂ ಎಷ್ಟು ಸ್ಮರಿಸಿದ್ರೆ ಸಾಲದು. ಇನ್ನೊಬ್ಬರು ನಾವು ನೆನೆಸಲೇಬೇಕಿಲ್ಲಿ, ಈಗಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರ ತಂದೆ ಎಸ್ ಆರ್ ಬೊಮ್ಮಾಯಿಯವರು, ನಿಮಗೂ ಭಾಳ ಜನ ಗೊತ್ತಿದೆಯೋ ಇಲ್ಲೋ, ಅವ್ರು ನಾವು ಹೇಳಿ ಸ್ಮರಿಸಲೇಬೇಕು. ನಾವು 1997 ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ 10ನೇ ಸಂಸ್ಕೃತ ಸಮ್ಮೇಳನವನ್ನು ನಾವು ಮಾಡಿದಾಗ ನಮ್ಗೆ ಆಯ್ಕೆ ಮಾಡಿದ್ರು. ಆಸ್ಟ್ರೇಲಿಯಾದ ಮೆಲ್ಬರ್ನ್ ವಿಶ್ವವಿದ್ಯಾಲಯದಲ್ಲಿ 9ನೇ ಸಂಸ್ಕೃತ ಸಮ್ಮೇಳನ ಆದಾಗ ಜಗತ್ತಿನ ಎಲ್ಲ ವಿದ್ವಾಂಸರು ಸೇರಿ ನಾವು ಗಣಕಾಷ್ಟಾಧ್ಯಾಯಿ ಅಂತ ಸಂಸ್ಕೃತ ವ್ಯಾಕರಣ ಗ್ರಂಥವನ್ನು ಆಧರಿಸಿ ಕ್ರಿಸ್ತಪೂರ್ವ 5ನೇ ಶತಮಾನದ ಪಾಣಿನಿಯ ಸೂತ್ರಗಳನ್ನು ಆಧರಿಸಿ ಮಾಡಿದಂಥ ಆ ಸಾಫ್ಟ್ವೇರ್ ಏನಿದೆ ಅದನ್ನು ನೋಡಿ ಅವರು ತುಂಬ ಪ್ರಭಾವಿತರಾಗಿ ನಮ್ಮನ್ನು ಮುಂದಿನ ಸಮ್ಮೇಳನದ ಅಂತಾರಾಷ್ಟ್ರೀಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಜಗತ್ತಿನ ವಿದ್ವಾಂಸರು ಆಯ್ಕೆ ಮಾಡಿದರು. 10ನೇ ವಿಶ್ವ ಸಂಸ್ಕೃತ ಸಮ್ಮೇಳನ ಬೆಂಗಳೂರಿನಲ್ಲಿ ನಡೆಯಿತು. ಆ ಸಂದರ್ಭದಲ್ಲಿ ಬಹಳಷ್ಟು ನಾವು ದೆಹಲಿಗೆ ಅಲ್ಲಿ ಹೋಗಬೇಕಾಗ್ತಿತ್ತು ಮೀಟಿಂಗಿಗೆ. ವ್ಯಕ್ತಿತ್ವ ನಮ್ಮ ಎಸ್ ಆರ್ ಬೊಮ್ಮಾಯಿಯವರ ವ್ಯಕ್ತಿತ್ವ ಇವತ್ತು ನೆನೆಸಬೇಕು, ಬಹಳ ಅಪರೂಪದ ವ್ಯಕ್ತಿತ್ವ. ಆಗಿನ ಸಂದರ್ಭದಲ್ಲಿ ಏನೇ ಜಗಳಗಳು ರಾಜಕೀಯ ಬಂದರು, ಹೆಗ್ಡೆಯವ್ರಿಗಿರ್ಬೋದು, ಹೆಗ್ಡೆ ದೇವೇಗೌಡರಿಗಿರ್ಬೋದು, ಅಥವಾ ಜೆ ಎಚ್ ಪಟೇಲ್ರ ಮಧ್ಯೆ ಇರ್ಬೋದು, ಏನೇ ಮತಭೇದ ಬಂದರೂ ಜಗಳ ಬಂದರೂ ಅದರಲ್ಲಿ ರಾಜೀ ಸೂತ್ರ ಮಾಡ್ತಕ್ಕಂಥ ಧರ್ಮರಾಯ ಯಾರಾದರೂ ಇದ್ದರೆ ಎಸ್ ಆರ್ ಬೊಮ್ಮಾಯಿಯವರು ಒಬ್ಬರೇ. ಆಗ ಅವರ ಪುತ್ರನಾಗಿ ಅವರು ದೀರ್ಘಕಾಲ ಮುಖ್ಯಮಂತ್ರಿಗಳಾಗಿರ್ಲಿಕ್ಕೆ ಆಗಲಿಲ್ಲ, ಕೆಲವು ಏನೇನೋ ಕೆಲವು ಷಡ್ಯಂತ್ರಗಳು ನಡೆದು. ಆದರೆ ಇವತ್ತಿನ ಕಾಲಮಾನದಲ್ಲಿ ತಂದೆಯ ಆ ಒಂದು ಹುದ್ದೆಯನ್ನು ಅಲಂಕರಿಸಿ ಬಹಳ ಅತ್ಯಂತ ಯಶಸ್ವಿಯಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಸಹ ಮೆಚ್ಚುವ ರೀತಿಯಲ್ಲಿ
ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಅವರು ಆಡಳಿತ ನಡೆಸ್ತಾ ಇರತಕ್ಕಂಥದ್ದು ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ನಾವು ಒಂದು ಪತ್ರ ಅವರಿಗೆ ಬರೆದಿಲ್ಲ, ಒಂದು ಶಿಫಾರಸು ಪತ್ರ ಬರೆದಿಲ್ಲ ಅವರಿಗೆ. ಆದರೆ ಒಂದೇ ಒಂದು ಕೋರಿಕೆಯನ್ನು ಬಹಿರಂಗವಾಗಿ ಇಟ್ಟಿದ್ವಿ, ಒಂದೇ ಒಂದು ಪತ್ರ ಇತ್ತೀಚೆಗೆ ಬರೆದಿದ್ವಿ. ಅದೇನು ಅಂತ ಹೇಳಿದರೆ, ಇವೆರಡು ಯೋಜನೆಗಳೇನಿದೆ, 1200 ಕೋಟಿ ರೂಪಾಯಿಗಳ ಯೋಜನೆ, ಭರಮಸಾಗರ ಮತ್ತು ಜಗಳೂರು, ಮತ್ತು ಇದು ಯಾವುದು ಇಷ್ಟರಲ್ಲಿ ಬರುತ್ತೆ ಅಂತ ಕಾಣುತ್ತೆ ಸಾಸಿವೆಹಳ್ಳಿ, ಇವು ಮೂರು ಯೋಜನೆಗಳು. ಮತ್ತು ಈ ನಾವೇನು ಕಟ್ಟಿದ್ದೀವಿ ಈಗ ನಿಮಗೆಲ್ಲ ಗೊತ್ತಿದೆ, ಇಲ್ಲಿಗೆ 100 ವರ್ಷ ಆಯಿತು ನಮ್ಮ ಗುರು ಪಿತಾಮರು ದಾವಣಗೆರೆಯಲ್ಲಿ ಸ್ಥಾಪನೆ ಮಾಡಿದಂಥ ವಿದ್ಯಾರ್ಥಿ ನಿಲಯ, ಬಡ ವಿದ್ಯಾರ್ಥಿ ನಿಲಯ, ಬಡವರಿಗೆ ಉಚಿತವಾಗಿ ಊಟ ವಸತಿ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ರು. ಆ ನೆನಪಿನಲ್ಲಿ, ಆ 100 ವರ್ಷಗಳ ಈ ಒಂದು ನೆನಪಿನಲ್ಲಿ, ನಮ್ಮ ಪುರುಷಾಂತ ರಾಜದೇಶ ಕೇಂದ್ರ ಮಹಾಸ್ವಾಮಿಗಳವರ ಆ ನೆನಪಿನಲ್ಲಿ, ಈ ವರ್ಷದಿಂದ ಇಲ್ಲಿ ಓದ್ತಕ್ಕಂಥ 1000 ಮಕ್ಕಳೆಲ್ಲರಿಗೂ ಸಹ ಉಚಿತವಾದಂಥ ಊಟ ವಸತಿ ಸೌಲಭ್ಯವನ್ನು ನಾವು ಕಲ್ಪಿಸಿಕೊಟ್ಟಿದ್ದೀವಿ. ಅದಕ್ಕಾಗಿ ಸುಮಾರು ಏನಿಲ್ಲ ಅಂದರೂ ವರ್ಷಕ್ಕೆ 1.3 ಕೋಟಿ ರೂಪಾಯಿಗಳು ನಮಗೆ ಖರ್ಚು ಬರುತ್ತೆ. ನಮಗೊಂದು ಧೈರ್ಯ, ಏನು ಧೈರ್ಯ ಅಂದರೆ ನೀವೇ ಧೈರ್ಯ ನಮಗೆ. ನಿನ್ನೆ ಮೊನ್ನೆ ಮುತ್ತೂದರಿಗೆ ಹೋದಾಗ, ದೊಡ್ಡ ಗುರುಗಳ ನಿವ ಹುಟ್ಟಿದ ಸ್ಥಳ, ನಾವೇನು ದುಡ್ಡು ಸಂಗ್ರಹ ಮಾಡೋಕೆ ಹೋಗಿರಲಿಲ್ಲ. ಈ ವಸೂಲಿ ವಸೂಲಿ ಅಂತಾರೆ ಗುರುಗಳು, ವಸೂಲಿ ಬಂದಿದ್ದಾರೆ ಅಂತಾರಲ್ವಾ, ಅದು ನಮಗೆ ಇಷ್ಟ ಆಗಲ್ಲ. ಅದು ವಸೂಲಿನ ಶಬ್ದ ಇಷ್ಟ ಆಗಲ್ಲ. ಬ್ಯಾಂಕ್ನವ್ರು ಯಾರಾದರೂ ಬಂದು ಸಾಲ ವಸೂಲಿ ಮಾಡೋಕೆ ಬಂದರೆ ಅದಕ್ಕೆ ವಸೂಲಿ ಸರಿ, ಆದರೆ ಗುರುಗಳು ಹೋದಾಗ ವಸೂಲಿ ಅನ್ನೋದು ಇದೆಯಲ್ಲ, ಖಂಡಿತ ಇನ್ಮೇಲೆ ವಸೂಲಿಯನ್ನು ಬೇಡ್ರಿ. ಅದು ಭಕ್ತಿ ಸಮರ್ಪಣೆ ಅಂತ ಭಯ ಹೇಳಬೇಕು ನೀವು. ಕೇಳಲಾಗದು ಜಂಗಮ, ಬೇಡಲಾಗದು ಜಂಗಮ, ಜಂಗಮನ ಅದನ್ನು ಬೇಡಬಾರದಂತೆ. ಭಾಳ ಹಗರಾತು ಅಂತ ತಿಳ್ಕೊಂಡಿದ್ರೆ ನೀವು ಮುಂದೆ ಹೇಳ್ತಾರೆ, ಬೇಡಿಸಿಕೊಳ್ಳಲಾಗದು ಭಕ್ತ. ಗುರು ಅದನ್ನು ಕೇಳಬಾರದು, ಶಿಷ್ಯ ಅದನ್ನು ಬೇಡಿಸ್ಕೋಬಾರದು. ಮೊನ್ನೆ ನಾವು ಮುತ್ತುದೂರಿಗೆ ಹೋದಾಗ, ದೊಡ್ಡ ಗುರುಗಳಿಗೆ ಗೌರವ ಸಲ್ಲಿಸಬೇಕು, ಅಲ್ಲಿ ವಿಶ್ರಾಂತಿ ಅವರು ಪಡೆದವರು ಅಂತ ಹೇಳಿ ಅಲ್ಲಿಗೆ ಹೋದಾಗ ನಾವೇನು ಕೇಳಲಿಲ್ಲ. ಅಲ್ಲಿಯ ಭಕ್ತಾದಿಗಳು, ಮುತ್ತುದೂರು ಸುತ್ತಮುತ್ತಲಿನ ಗ್ರಾಮಸ್ಥರು 20 ನಿಮಿಷದಲ್ಲಿ 29 ಲಕ್ಷ ರೂಗಳನ್ನು ವಾಗ್ದಾನ ಮಾಡಿದರು ಅಂತ ಹೇಳಲಿಕ್ಕೆ ನಾವಿಲ್ಲಿ ಹೆಮ್ಮೆ ಪಟ್ಕೊಳ್ತೀವಿ. ಅದೇ ರೀತಿ ಕೂಲಂಬಿ, ಮತ್ತು ಯಾವ್ಯಾವುದೇ ಇಲ್ಲಿ ಭದ್ರಾವತಿ ತಾಲೂಕು, ಹರಿಹರ ತಾಲೂಕಿನಲ್ಲಿ ಕೊಂಡಜ್ಜಿ, ಆಮೇಲೆ ಹಾಡೋನಹಳ್ಳಿ ಶಿವಮೊಗ್ಗದಲ್ಲಿ, ಹೈದ್ರ ಕಲ್ಲಹಳ್ಳಿ, ಭದ್ರಾವತಿ, ಇನ್ಯಾವ್ದು ಬಿಟ್ಟೋಯ್ತು, ರಾಣೆಬೆನ್ನೂರಿನಿಂದ ಎಂದೂ ಅವರು ಇದುವರೆಗೂ ಏನೂ ಮಾಡಿದ್ದಿಲ್ಲ, ಬರೀ ಉಪ್ಪಿನಕಾಯಿ ಕಳಿಸ್ಕೊಡತ್ತಿದ್ರೆ ಅಷ್ಟು ರುಚಿಗೆ. ಆದರೆ ಈ ವರ್ಷ ನಮ್ಮಿಂದ ಹೇಳಿಸ್ಕೊಳ್ಳದೆ ರಾಣೆಬೆನ್ನೂರಿನ ತಾಲೂಕಿನ ಶಿಷ್ಯರು 5000 ಲೀಟರ್ ಎಣ್ಣೆಯನ್ನು ಅವರು ಒದಗಿಸಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇನ್ನು ಹಾವೇರಿ ಆ ಕಡೆ ಎಲ್ಲ ಬಾಕಿ ಇದೆ, ಈ ಮೆಣಸಿಕಾಯಿ ಬೆನ್ನತ್ತಿ ಇಷ್ಟಗೆಯ ಅವರು ಕಳಿಸ್ಕೊಡ್ತಾ ಇದ್ದಾರೆ, ಅದು ಎಷ್ಟು ಬೇಕೋ ಅಷ್ಟು ಆಗ್ತಾ ಇಲ್ಲ, ದಾನ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಅಲ್ಲಿ ಒಂದಿದೆ, ಹಿರೇಕೆರೂರು ಇದೆ, ರಟ್ಟಿಹಳ್ಳಿ ಇದೆ, ಇನ್ನು ಶಿಕಾರಿಪುರದಿಂದಲೂ ಬರ್ತಾ ಇದೆ. ಸೊ ಎಲ್ಲ ಭಾಗದಿಂದ ಈ ನಿಮ್ಮದೇನು ಭಕ್ತಿ ಕಾಣಿಕೆ ಏನಿದೆಯಲ್ಲ, 2000 ಯಾಕೆ, 20,000 ಹುಡುಗರಾದರೂ ಸಹ ಉಚಿತವಾಗಿ ಇನ್ನು ಮುಂದೆ ಈ ವಿದ್ಯಾರ್ಥಿಗಳಿಗೆ ಉಚಿತ ಊಟ ವಸತಿ ಸೌಲಭ್ಯನ ಕಲ್ಪಿಸ್ಕೊಡ್ಬೇಕು ಅನ್ನೋ ಅಭಿಲಾಷೆ ನಮ್ಮದಾಗಿದೆ. ಒಂದು ಪ್ರಾಸ್ತಾವಿಕವಾಗಿ ಮಾತನಾಡಿದ್ವಿ, ನಮ್ಮ ರೈತರು ದುಡಿಮೆ ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲದ ಹಾಗೆ ಆನ್ಲೈನಲ್ಲಿ ಅವರ ಜಮೀನುಗಳು ಹರಾಜಾಗ್ತಾ ಇದ್ದಾವೆ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಖಾಸಗಿಯಾಗಿ ಮಾತನಾಡಿದ್ದು ವೈಯಕ್ತಿಕವಾಗಿ ವ್ಯಕ್ತಿಗಾಗಲ್ಲ, ಸಮುದಾಯಕ್ಕಾಗಿ, ಸಮಾಜಕ್ಕಾಗಿ. ಇನ್ನು ಮುಂದೆ ಆನ್ಲೈನಲ್ಲಿ ಯಾವುದೇ ಕಾರಣಕ್ಕಾಗಿಯೂ ರೈತರ ಜಮೀನುಗಳು ಹರಾಜಾಗಬಾರದು, ಅಂಥದ್ದೊಂದು ಏನಾದರೂ ಒಂದು ಕಾನೂನು ತಗೋಬೇಕು. ರೈತ ಸತ್ತ ಮೇಲೆ ಅವನಿಗೆ ಪರಿಹಾರ ಕೊಡೋದಕ್ಕಿಂತ ಅವನ ಕಷ್ಟವನ್ನು ಪರಿಹಾರ ಮಾಡಿ ಅವನು ಬದುಕಾಗಿ ಒಂದೇನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಅಂಥ ವ್ಯವಸ್ಥೆಯನ್ನು ಮಾಡುವ ಭರವಸೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ಅತ್ಯಂತ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಎಷ್ಟೊಂದು ಸಮಸ್ಯೆಗಳು ಈಗ ನೋಡಿದ್ರೆ ನೀವು, ಎಷ್ಟೊಂದು ಸಮಸ್ಯೆಗಳಿದ್ದಾವೆ, ಆ ಎಲ್ಲ ಸಮಸ್ಯೆಗಳನ್ನು ಭಾಳ ತಾಳ್ಮೆಯಿಂದ ಕೂಲಾಗಿ ಯಾವುದೇ ಉದ್ವೇಗಕ್ಕೆ ಒಳಗಾಗದೆ ಅವರು ಭಾಳ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡು ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದಾರೆ. ಇನ್ನೊಂದು ಬೇಡಿಕೆ ಇದೆ, ತರಳುಬಾಳು ಹುಣ್ಣಿಮೆ ಅಂತ ಹೇಳಿದರೆ ಅದು ಪರ್ಯಾಯವಾಗಿ ಕೆರೆ ಏತ ನೀರಾವರಿ ಯೋಜನೆ ಮಂದಟ್ಟ ಆಗಿಬಿಟ್ಟಿದೆ. ಹೀಗಾಗಿ ಮುಂದಿನ ಸರಿ ಕೊಟ್ಟೂರಿನಲ್ಲಿ ಈ ಬರತಕ್ಕಂಥ 23ನೇ ಸಾಲಿನಲ್ಲಿ
ಕೊಟ್ಟೂರಿನಲ್ಲಿ ತರಳಬಾಳು ಹುಣ್ಣಿಮೆ ನಡೆಯಲಿದೆ. ಅಲ್ಲಿ ಒಂದು ದೊಡ್ಡ ಏತ ನೀರಾವರಿ ಯೋಜನೆ ಇದೆ, ಅದನ್ನು ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಆರ್ಡರ್ ಅನ್ನು ಅಲ್ಲೇ ಆರ್ಡರ್ ಅಂತ ಬೇಕಂದ್ರೆ ಮತ್ತೆ ಚುನಾವಣೆ ಬಿಡೋದು ಆಮೇಲೆ ಕಷ್ಟ. ಆದ್ರಿಂದ ಕೊಟ್ಟೂರಿಗೆ ಬರುವಾಗಲೇ ಚುನಾವಣಾ ನೀತಿ ಸಂಹಿತೆ ಘೋಷಣೆ ಆಗೋಕ್ಕೆ ಮುಂಚೆನೇ ಕೊಟ್ಟೂರಿಗೆ ನೇತಿ ನೀರಾವರಿ ಯೋಜನೆ ಆದೇಶವನ್ನು ನಮ್ಮ ನಿಮ್ಮ ಕೈಗೆ ದೊರೆಯೋ ಹಾಗೆ ಅವ್ರು ಮಾಡಿಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಬಹಿರಂಗವಾಗಿ ಅವರಿಗೆ ನಾವು ನಿಮ್ಮ ಪರವಾಗಿ ಕೋರಿಕೆಯನ್ನು ಸಲ್ಲಿಸಿ ದೊಡ್ಡ ಗುರುಗಳಿಗೆ ಅವರ ಆತ್ಮಕ್ಕೆ ಪವಿತ್ರ ಆತ್ಮಕ್ಕೆ ನಮ್ಮ ಹೃದಯಪೂರ್ವಕ ಪ್ರಣಾಮಗಳನ್ನು